ಒಂದು ನೆಮ್ಮದಿ ಬಿಕಾಸ್ ಆನೆಸ್ಟಾಗೆ ರಿಪೋರ್ಟ್ಸ್ ಎಲ್ಲ ಬಂತು. ಆಮೇಲೆ ಇವತ್ತು ಕಲೆಕ್ಷನ್ಸ್ ವೈಸು ಅಷ್ಟೇ, ಇವತ್ತು ಮಂಡೇ ಸ್ವಲ್ಪ ಸುಧಾರಿಸ್ಕೊಂಡೆ, ತುಂಬ ಚೆನ್ನಾಗಿದೆ ಅಂತಂದರೆ ಈ ಓಮಿಕ್ರೋನ್ ನಮ್ಮ ಮಧ್ಯದಲ್ಲೂ ಇವತ್ತು ಅಭಿಮಾನಿಗಳು ನಮ್ಮ ಕೈ ಬಿಟ್ಟಿಲ್ಲ, ಎಲ್ಲರೂ ಬಂದು ಸಿನಿಮಾ ಚಿತ್ರಮಂದಿರಕ್ಕೆ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಆ್ಯಂಡ್ ಒಂದು ಒಳ್ಳೆ ಪಾಸಿಟಿವ್ ಸೈನ್ ಅದು. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಒಂದಷ್ಟು ಮಟ್ಟಿಗೆ ಸಿನಿಮಾನ ಮೆಚ್ಕೊಂಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಸೊ ಜಾಸ್ತಿ ತುಂಬ ಜನ ಇಷ್ಟಪಟ್ಟಿರೋರು ಇದ್ದಾರೆ. ಸೊ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ಬೇಕಂದ್ರೆ ಖುಷಿಯಾಗುತ್ತೆ. ಅಫ್ಕೋರ್ಸ್ ಕೆಲವರು ಇಷ್ಟಪಡ್ತಾಯಿದ್ದಾರೆ, ಅವ್ರವ್ರದ್ದು ಪರ್ಸೆಪ್ಷನಿಂದ ಹೇಳ್ತಾರೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತಾರೆ, ಫೈಟ್ಸ್ ಚೆನ್ನಾಗಿದೆ ಅಂತಾರೆ. ಆ್ಯಂಡ್ ಫಸ್ಟ್ ಹಾಫ್ನ ತುಂಬ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಆಲ್ ಪುಟ್ ಟುಗೆದರ್ ಎಲ್ರದ್ದು ಪರ್ಫಾರ್ಮೆನ್ಸ್ ಆರ್ಟಿಸ್ಟ್ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಸೊ ಇದನ್ನೆಲ್ಲ ಕೇಳಿದಾಗ ನಮ್ಮ ಸಿನಿಮಾ ಏನೋ ಒಂದು ಇಷ್ಟ ಆಗೋ ಅಂಶ ಇದೆಯಲ್ಲ ಅನ್ನೋ ಒಂದು ತೃಪ್ತಿ ಕೊಡುತ್ತೆ. ನನಗೆ ವಿಷುವಲ್ ಟ್ರೀಟ್ ತುಂಬ ಇಷ್ಟ ಆಯಿತು ಪಿಕ್ಚರಲ್ಲಿ. ಆ್ಯಂಡ್ ಗೊತ್ತಿರೋ ಕಥೆನ ಅಚ್ಚುಕಟ್ಟಾಗಿ ಬೇರೆ ರೀತಿಲಿ ವಿಷುವಲಿ ಹೇಳಿದ್ದೀವಿ ಅನ್ನೋ ಒಂದು ತೃಪ್ತಿ ಸಿಕ್ತು. ಆಮೇಲೆ ತುಂಬ ಮೇಕಿಂಗ್ ವೈಸ್ ಆಗಲಿ, ಡೈರೆಕ್ಷನ್ ವರ್ಕ್ ಆಗಲಿ, ಕ್ಯಾಮ್ರಾ ವರ್ಕ್ ಆಗಲಿ, ಡೀಸೆಂಟ್ಲಿ ಒಂದು ಒಳ್ಳೆ ಪಿಕ್ಚರ್ ಕೊಟ್ಟಿದ್ದಾರೆ ಅನ್ನೋ ಒಂದು ನೆಮ್ಮದಿ ಇದೆ. ಆ್ಯಂಡ್ ಅಭಿಮಾನಿಗಳಿಗೆ ಇಷ್ಟ ಆದರೆ ನಮಗೆ ಇಷ್ಟ ಆಗುತ್ತೆ. ಸೊ ನಾವೇ ಚೆನ್ನಾಗಿದೆ ಅನ್ನೋದು ತಪ್ಪಾಗುತ್ತೆ. ಸೊ ಯಾರ್ಯಾರಿಗೆ ಇಷ್ಟ ಆಗಿದೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ, ಅವ್ರಿಗೆ ಇಷ್ಟ ಆಗಿದ್ರೆ ನಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ಅವ್ರ ಡೈರೆಕ್ಷನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಬಿಕಾಸ್ ಆಫ್ಟರ್ ಅಯೋಗ್ಯ ಮದಗಜ ಅನ್ನೋ ಜಾನರ್ನ ಟಚ್ ಮಾಡೋದು ಅಷ್ಟು ಈಸಿ ಅಲ್ಲ. ಬಟ್ ಅದನ್ನು ತಗೊಂಡು ಅವ್ರ ಕೈಲಿ ಆಗಿದ್ದನ್ನು ಏನು ಬೇಕೋ ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಚಿಕ್ಕ ಪುಟ್ಟದ ಏನೇ ಇದ್ರೂ ಅದನ್ನು ಮುಂದಕ್ಕೆ ತಿದ್ದುಕೊಂಡು ಬೆಟರ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಸೊ ರೈಟ್ ನಾವು ಮದಗಜ ಬಗ್ಗೆ ಆಲ್ ಪುಟ್ ಟುಗೆದರ್ ಹೇಳಬೇಕಂದ್ರೆ ಒಂದು ಒಳ್ಳೆ ಡೀಸೆಂಟ್ ಮೂವಿ, ಒಂದು ಒಳ್ಳೆ ಗುಡ್ ಔಟ್ಪುಟ್ ಇರೋವಂಥ ಮೂವಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದಟ್ ಮಹೇಶ್ ಅವ್ರಿಗೆ ಆಸ್ ಅ ಡೈರೆಕ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಪ ಅದೆಲ್ಲ ನಮ್ಮ ನಿರ್ಮಾಪಕರು ಟೀಮ್ನ ಕೇಳ್ಕೋಬೇಕು ನೀವು. ನಮಗೆ ಕಲೆಕ್ಷನ್ ಎಲ್ಲ ಅನ್ನೋದಕ್ಕಿಂತ ಅಭಿಮಾನಿಗಳು ಎಷ್ಟು ಮಟ್ಟಿಗೆ ಇಷ್ಟಪಡ್ತಾ ಇದ್ದಾರೆ, ಅವ್ರ ರಿಪೋರ್ಟ್ ಏನಿದೆ, ಎಲ್ಲೆಲ್ಲಿ ಹೆಣ್ಮಕ್ಕಳಾಗಿರಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ, ಪುಟಾಣಿ ಮಕ್ಕಳಾಗಿರಲಿ, ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರಲಿ, ಈ ಥರದ್ದೆಲ್ಲ ಜನ ಬರ್ತಿದ್ದಾರೆ ಅಂದಾಗ ಅದು ನಮಗೆ ಕೊಡುವಂಥ ತೃಪ್ತಿ. ಸೊ ಮಿಕ್ಕಿದ್ದನ್ನೆಲ್ಲ ಪ್ರೊಡ್ಯೂಸರ್ ಮಾತಾಡಿದಾಗ ಚೆನ್ನಾಗಿದೆ. ನನ್ನ ಮಕ್ಳಿಗೆ ಇಷ್ಟ ಆಯಿತು, ಅವನ ಅಪ್ಪ ಹಿಂಗೆ ಇದ್ದರೂ ಮಕ್ಳು ಇಷ್ಟಪಡ್ತಾರೆ. ಸೊ ನನ್ನ ಮಕ್ಳಿಗೆ ಇಷ್ಟ ಆಯಿತು, ನನ್ನ ಮಗನಿಗೂ ಇಷ್ಟ ಆಯಿತು. ಆ್ಯಂಡ್ ನನ್ನ ಮಗಳು ಸ್ವಲ್ಪ ಮುನಿಸ್ಕೊತಾ ಇದ್ಲು ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಬಂದಾಗ, ಅದು ಮಾಮೂಲಿ ನನ್ನ ಮಗಳದು. ಆ್ಯಂಡ್ ಅದು ಬಿಟ್ಟರೆ ಇನ್ನೇನಿಲ್ಲ, ಚೆನ್ನಾಗಿದೆ, ಪಾಸಿಟಿವ್ಲಿ ಇಟ್ಸ್ ಗುಡ್. ನನಗೆ ಆ್ಯಕ್ಷನ್ಸ್ ತುಂಬ ಇಷ್ಟ ಆಯಿತು, ಪ್ರೆಸೆಂಟೇಷನ್ ಮಾಡಿರೋ ರೀತಿ ನವೀನ್ಜಿ ಆಗಿರಲಿ, ದ ಕಾನ್ಸೆಪ್ಟ್ಸ್ ಆಗಿರಲಿ, ಚೆನ್ನಾಗಿ ಮಾಡಿದ್ದೀವಿ. ಎಸ್ಪೆಷಲಿ ಇಂಟರ್ವಲ್ ಫೈಟ್ಗಂತೂ ತುಂಬ ಜನ ಖುಷಿ ಪಡ್ತಾರೆ, ಒಂಥರ ರೋಮಾಂಚನ ಆಯಿತು ಅಂತಾರೆ. ಆ್ಯಂಡ್ ಇದೆಲ್ಲ ಕೇಳಿದಾಗ ಎಲ್ಲೋ ಒಂದು ಕಡೆ ಒಂದು ನೆಮ್ಮದಿ. ಆ್ಯಂಡ್ ಜೊತೆಗೆ ನನಗೆ ಕಾನ್ಸೆಪ್ಟ್ಸ್ ಇಷ್ಟ, ಫೈಟ್ಸಲ್ಲಿ ನನ್ನ ಕೈಲಿ ಕೆಲಸ ತಗೊಂಡಿರೋ ರೀತಿ ಇಷ್ಟ ಆಯಿತು. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಇವತ್ತು ಪಬ್ಲಿಕ್, ನಮ್ಮ ಅಭಿಮಾನಿ ದೇವರುಗಳು ಅದನ್ನೆಲ್ಲ ಇಷ್ಟಪಡ್ತಿದ್ದಾರೆ ಅಂದಾಗ ನಮಗೆ ಅದೇ ಅಷ್ಟು ಆ ನೆಮ್ಮದಿ ಸಾಕು ಅಂತ ಅನಿಸುತ್ತೆ ನಮಗೆ. ದಟ್ಸ್ ಗುಡ್, ಥ್ಯಾಂಕ್ ಯು ಸೋ ಮಚ್. ಅಕಸ್ಮಾತ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಅಂತ ಹೇಳಿದೆ. ಅದನ್ನು ತುಂಬ ಚೆನ್ನಾಗಿ ಫಾಲೋ ಅಪ್ ಮಾಡಿ ನಮ್ಮ ಡೈರೆಕ್ಟರ್ ಸರ್, ಅದನ್ನೆಲ್ಲ ಅವ್ರು ಕೊಟ್ಟಂಥ ಕಾನ್ಸೆಪ್ಟ್ಸು, ಅವ್ರು ನಮ್ಮ ಕೈಲಿ ಕೆಲಸ ತೊಗೊಂಡಿದ್ರು ರೀತಿ, ನಾವು ಕಲಾವಿದ ನಾನಾಗಲಿ, ಚಿಕ್ಕಣ್ಣ ಆಗಲಿ, ಅನಿಲ್ ಸರ್ ಆಗಲಿ, ಗರುಡ ಸರ್ ಆಗಲಿ, ವಿ ಆಲ್ ಒಬ್ಬ ಡೈರೆಕ್ಟ್ರಿಗೆ ಏನೇನು ಕೇಳ್ತೋ ಅದ್ರ ತಕ್ಕಂತೆ ವರ್ಕ್ ಮಾಡಿದ್ದೀವಿ. ಸೊ ಅದೆಲ್ಲ ಕ್ರೆಡಿಟ್ನ ನಾನು ಟೀಮ್ಗೆ ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಥರದ್ದೆಲ್ಲ ಒಳ್ಳೊಳ್ಳೆ ಶಾರ್ಟ್ಸ್ ಮಾಡ್ಕೊಡೋದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಫ್ಯಾಂಟಾಸ್ಟಿಕ್, ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದು ಅನುಭವ ನನಗೆ. ರಾಮ್ ಸರ್ರು ಬಹಳ ಪ್ರಸಿದ್ಧರಾಗಿ ಎಂಟೈರ್ ಇಂಡಿಯಾ, ಪ್ಯಾನ್ ಇಂಡಿಯಾಲ್ ಹೆಸರು ಮಾಡಿರುವಂಥ ಕಲಾವಿದರು ಇವತ್ತು KGF ಆದಮೇಲೆ. ಸೊ ಅಂಥವ್ರ ಜೊತೆ ಒಂದು ಆಪರ್ಚುನಿಟಿ ಈ ಪಿಕ್ಚರಲ್ಲಿ, ಆ್ಯಂಡ್ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸು, ಇಟ್ಸ್ ಅ ಗುಡ್ ಫೀಲಿಂಗ್. ಗರುಡ ರಾಮ್ ಸರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಆ್ಯಂಡ್ ನನಗಂತೂ ಆನ್ ಸ್ಕ್ರೀನು ಭಯಂಕರವಾಗಿ ಕಾಣಿಸ್ತಾರೆ, ಎದುರುಗಡೆ ಅಂತೂ ಮುದ್ದು ಮಗು ಥರ ಕಾಣಿಸ್ತಾರೆ. ಆ ನಗು ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ನಮ್ಮ ಚಿಕಣ್ಣನ ಬಗ್ಗೆ ಹೇಳಂಗೆ ಇಲ್ಲ, ಎವರ್ ಗ್ರೀನ್ ಒಂಥರ ಎವರ್ ಗ್ರೀನ್ ಸೂಪರ್ ಸ್ಟಾರ್ ಅವರು. ಈಗ ಆದಷ್ಟು ಬೇಗ ನೆಕ್ಸ್ಟ್ ಪಿಕ್ಚರಲ್ಲಿ ಉಪಾಧ್ಯಕ್ಷ ಅನ್ನೋ ಪಿಕ್ಚರಲ್ಲಿ ಹೀರೋ ಆಗಿ ಬರ್ತಾ ಇದ್ದಾರೆ. ಈಗ ಚಿಕಣ್ಣನ ಜೊತೆ ಈಗ ಮದಗಜಲ್ಲಿ ತುಂಬ ದಿನಗಳಾದಮೇಲೆ ಒಂದು ಆಪರ್ಚುನಿಟಿ, ರಥವಾರ ಆದಮೇಲೆ ಮಾಡೋಕ್ಕಾಗಿರಲ್ಲ, ಜೊತೆಗೆ ಈ ಸಲ ಅವ್ರದ್ದು ಡೇಟ್ಸ್ ಎಲ್ಲ ಮ್ಯಾಚ್ ಆಗಿ ಮದಗಜಲ್ ಜೊತೆ ಕೆಲಸ ಮಾಡಿದ್ದು ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಏನೋ ಒಂದು ಖುಷಿ. ಅಫ್ಕೋರ್ಸ್ ಕರೋನಾ ಬಂತು ಆಮೇಲೆ ಯಾರು ಎಲ್ರಿಗೂ ಕೆಲಸ ಇರಲಿಲ್ಲ, ಬಟ್ ಆದರೂ ಚಿಕಣ್ಣ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ವಿ ಪಿಕ್ಚರಲ್ಲಿ, ನನಗೆ ಅನ್ಫರ್ಗೆಬಲ್. ನನಗೆ ಯಾವಾಗಲೂ ಚಿಕಣ್ಣ ಇಸ್ ಒನ್ ಆಫ್ ಮೈ ಫೇವ್ರೆಟ್, ಮೋರ್ ದೆನ್ ಅನ್ ಆ್ಯಕ್ಟರ್ ಚಿಕಣ್ಣ ಇಸ್ ಮೈ ಡಿಯರ್ ಫ್ರೆಂಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಂಗೆ ಸಖತ್ ಇಷ್ಟ ಚಿಕಣ್ಣ ಅಂದರೆ, ಅವ್ರ ಜೊತೆ ವರ್ಕ್ ಮಾಡೋದೇ ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸು. ಬಿಕಾಸ್ ಅವ್ರ ಟೈಮಿಂಗ್ನ ಮ್ಯಾಚ್ ಮಾಡೋಕ್ಕೆ ನಮಗೆ ಬೆವ್ರು ಕಿತ್ಕೊಂಡ್ಬಿಡ್ತಾರೆ, ಒಂದೊಂದ್ಸಲ ಹಿಂಗೆ ಮಾಡೋದು ಅಂತ ಗೊತ್ತಾಗಲ್ಲ. ಬಟ್ ಅವ್ರು ಕೊಡೋವಂಥ ಸ್ಪೇಸು, ಕಂಫರ್ಟ್ ಝೋನು, ಇಲ್ಲ ಹಿಂಗೆ ಮಾಡೋಣ ಅಂತ ಡಿಸ್ಕಷನ್ ಮಾಡಿಕೊಂಡು ಮಾಡಿದಾಗ ಎಲ್ಲೋ ಒಂದು ಕಡೆ ನಮಗೊಂದು ಸ್ಪೇಸ್ ಅದು. ಸೊ ಐ ಥ್ಯಾಂಕ್ ದಿ ಚಿಕಣ್ ಫಾರ್ ದಟ್ ಆ್ಯಕ್ಚುಲಿ. ಆ್ಯಂಡ್ ಅನಿಲ್ ಸರ್ ಬಗ್ಗೆ ಹೇಳಂಗೆ ಇಲ್ಲ, ಆಲ್ರೆಡಿ ತುಂಬ ಜನ ಕೊಂಡಾಡ್ತಿದ್ದಾರೆ ಅನಿಲ್ ಸರ್ನ, ಇಂಥ ಫೇಸು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಗರುಡ ರಾಮ್ ಸರು ಹಾಗೂ ಅನಿಲ್ ಸರ್ ಅಪ್ಪ ಮಗನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅವರೂ ಅಷ್ಟೇ, ನನಗೆ ಅವ್ರ ಕಣ್ಗಳು ತುಂಬ ಇಷ್ಟ.
ಅವ್ರು ಪರ್ಫಾರ್ಮ್ ಮಾಡಿರೋ ಪ್ಯಾಟರ್ನ್ ತುಂಬಾ ಇಷ್ಟ. ಅವ್ರ ಕೈಲಿ ಅವರಾಗ್ಲಿ ಇವರಾಗ್ಲಿ ನಮ್ಮ ರಾಮ್ ಸರ್ ಆಗಲಿ ನಾನಾಗ್ಲಿ ನಮ್ಗೆಲ್ಲ ಎಲ್ಲ ಪರ್ಫಾರ್ಮೆನ್ಸ್ ತೆಗೆದಿರೋರು ನಮ್ಮ ನಿರ್ದೇಶಕರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಗಳಿಗೆಲ್ಲ ಒಳ್ಳೆ ಕೆಲಸ ಮಾಡಿದ್ರು, ನಮಗೆಲ್ಲ ಒಂಥರ ಪವರ್ಫುಲ್ ಆಗಿ ನಮಗೆ ಹೆಲ್ಪ್ ಮಾಡಿದ್ರು ನಿಂತ್ಕೊಂಡು. ಇವತ್ತು ಆ ಮದರ್ ಸೆಂಟಿಮೆಂಟ್ ಆಗಿರಲಿ ಅಥವಾ ಅಮ್ಮ 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 ಮಗನ ಸೆಂಟಿಮೆಂಟ್ ಆಗಿರಲಿ, ಒಂದು ಲವ್ ಟ್ರ್ಯಾಕ್ ಆಗಿರಲಿ, ಫಾದರ್ ಆ್ಯಂಡ್ ಸನ್ ಲೈನ್ಸ್ ಆಗಿರಲಿ, ಇದೆಲ್ಲ ನೀವು ಬಿಡಿಸಿ ಬಿಡಿಸಿ ಅಕಸ್ಮಾತ್ ನೀವು ಕೇಳ್ತಿದ್ದೀರ ಅಂದರೆ ಎಲ್ಲೋ ಒಂದು ಕಡೆ ಕೆಲವು ಪಾಯಿಂಟ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಜಗಪತಿ ಬಾಬು ಸರ್ ಹತ್ರ ಮಾತಾಡಿದೆ, ಹಿ ವಾಸ್ ವೆರಿ ಹ್ಯಾಪಿ ಲಿಸ್ನಿಂಗ್ ಟು ದ ಒಪಿನಿಯನ್ ಆ್ಯಂಡ್ ಇಲ್ಲ ಸರ್ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳಿದೆ. ಖುಷಿ ಆದರು. ಸೊ ಇಟ್ಸ್ ಅ ಗುಡ್ ಥಿಂಗ್ ಅಲ್ಲ. ಸೊ ಅವ್ರು ಯಾವುದೋ ಶೂಟಿಂಗಲ್ಲಿದ್ರು ಅಂತ ಇನ್ಫ್ಯಾಕ್ಟ್ ಆ್ಯಂಡ್ ಈಸ್ ಹ್ಯಾಪಿ ಆ್ಯಂಡ್ ಎಲ್ರಿಗೂ ಇಲ್ಲಿ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು. ಸೊ ದಟ್ಸ್ ಅ ಗುಡ್ ಥಿಂಗ್. ಹಂಗೆ ಮಾಡ್ಕೊಂಡೇ ಹೋಗ್ತಾ ಇರ್ತೀವಪ್ಪ. ಇವಾಗ ನೀವೆಲ್ಲ ಕರೆದಾಗ ಒಂದೊಂದು ಪ್ರೆಸ್ ಮೀಟು, ನಿಮ್ಗಳ ಜೊತೆ ಶೇರ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ, ಜೊತೆಗೆ ಥಿಯೇಟರ್ ವಿಸಿಟ್ಸು ಆ್ಯಂಡ್ ಎಲ್ಲ ಥರ ಟಿ ವಿ ಪ್ರಮೋಷನ್ಸು ಮತ್ತೊಂದು ಎಲ್ಲ ನಡೀತಾ ಇದೆ. ಸೊ ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಪ್ರಶಾಂತ್ ಇಲ್ಸರು ಅಷ್ಟೇ ತುಂಬ ಚೆನ್ನಾಗಿ ಇಷ್ಟಪಟ್ಟರು, ಅಪ್ರಿಷಿಯೇಟ್ ಮಾಡಿದ್ರು ಆ್ಯಂಡ್ ಆನೆಸ್ಟ್ ಒಪಿನಿಯನ್ಸ್ ಅಂತ ಟೆಕ್ನಿಕಲ್ ಟೀಮ್ ಬರುತ್ತೆ. ಇವಾಗ ಯಾರೇ ನಾವು ಟೆಕ್ನಿಷಿಯನ್ಸ್ ಆಗಿರಲಿ, ನಾವು ಸಿನಿಮಾದವರಾಗಿರಲಿ, ನಮಗೆ ನಾವು ಎಲ್ಲಿ ವಿಚಾರಗಳನ್ನ ಅನ್ನೋದನ್ನ ಕಂಡುಹಿಡಿಯೋಕೆ ಹೋಗ್ತಾ ಇರ್ತೀವಿ. ಅಂಥದ್ರಲ್ಲೂ ಪ್ರಶಾಂತ್ ನೀಲ್ ಅವರು ಹೇಳಿದ್ದೆ ಅಷ್ಟೇ, ಇಟ್ಸ್ ಅ ವೆಲ್ ಮೇಡ್ ಮೂವಿ, ಗುಡ್ ಮೂವಿ, ಒಳ್ಳೆಯದಾಗಲಿ ಎಲ್ರಿಗೂ ಅಂತ ಹೇಳೋದು. ಸೊ ಆಬ್ವಿಯಸ್ಲಿ ಫಸ್ಟ್ ಹಾಫ್ ತುಂಬ ಜನ ಇಷ್ಟಪಟ್ಟಿದ್ದಾರೆ, ಸೆಕೆಂಡ್ ಹಾಫ್ ತುಂಬ ಜನ ಅವ್ರದೇ ಆದಂಥ ರೀತಿಯಲ್ಲಿ ಅಪ್ರಿಸಿಯೇಷನ್ಸ್ನು ಕೊಡ್ತಾ ಇದ್ದಾರೆ, ಕರೆಕ್ಷನ್ಸ್ನು ಹೇಳ್ತಾ ಇದ್ದಾರೆ. ಬಟ್ ಮೋರ್ ದೆನ್ ಎನಿಥಿಂಗ್, ಒಂದು ಫಿಲಮ್ ಚೆನ್ನಾಗಿದೆ, ನನಗೆ ಫೈಟ್ ಇಷ್ಟ ಆಯಿತು, ನನಗೆ ಸೀನ್ಸ್ ಇಷ್ಟ ಆಯಿತು, ಮದರ್ ಸನ್ ಸೆಂಟಿಮೆಂಟ್ ಇಷ್ಟ ಆಯಿತು, ಫಾದರ್ ಸನ್ ನೋಡೋ ಶಾರ್ಟ್ಸ್ ಇಷ್ಟ ಆಯಿತು, ಅವ್ರ ಸೀನ್ಸ್ ಇಷ್ಟ ಆಯಿತು, ಗರುಡರಾಮ್ ಅವ್ರು ಇಷ್ಟ ಆದರು, ಚಿಕ್ಕಣ್ಣ ಅವ್ರು ಇಷ್ಟ ಆದರು, ಆಮೇಲೆ ಅನಿಲ್ ಸರ್ ಇಷ್ಟ ಆದರು ಅಂದರೆ ದೆರ್ ಇಸ್ ಸಮ್ಥಿಂಗ್, ಏನೋ ಒಂದು ಇಷ್ಟಪಟ್ಟಿರೋದಕ್ಕೆ ಅದನ್ನೆಲ್ಲ ನಾವು ಪಬ್ಲಿಕ್ ಒಪಿನಿಯನ್ ಪಡೆಯೋದು ಆ ಮೂಲಕ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ, ಯಾರ್ಯಾರು ಅಪ್ರಿಸಿಯೇಷನ್ಸ್ ಕೊಡ್ತಿದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾರ್ಯಾರು ಕರೆಕ್ಷನ್ಸ್ ಹೇಳ್ತಿದ್ರೋ ಅದನ್ನು ತಿದ್ದುಕೊಂಡು ಮುಂದೆ ಕರೆಕ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರೇ ನಮಗೆ ಹಾರ್ಟ್ ಬೀಟು, ನಮ್ಮ ಜೀವಾಳ, ನಮಗೆ ಮ್ಯೂಸಿಕ್ಗೆ ನಮಗೆ ಲೈಫ್ ಪಿಕ್ಚರ್ಗೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಬಿಕಾಸ್ ರವಿಜಿಯವರು ಪಟ್ಟಿರೋ ಶ್ರಮ, ಅವರು ಹಾಕಿರೋ ಒಂದು ಎಫರ್ಟು, ಮ್ಯೂಸಿಕಲಿ ಈ ಫಿಲಮ್ನ ಇಷ್ಟು ಅಚ್ಚುಕಟ್ಟಾಗೆ ಮಾಡಿಕೊಟ್ಟಿದ್ದಾರೆ ಅಂದರೆ ಥ್ಯಾಂಕ್ಸ್ ಟು ರವಿ ಬಸ್ತೂರ್ ಸರ್. ಬಿಕಾಸ್ ಅವರು ಆಮೇಲೆ ಮಹೇಶ್ ಅವರ ಕೋಆರ್ಡಿನೇಷನ್ ಭಾಳ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಹೇಗೆ ಎತ್ತ ಮ್ಯೂಸಿಕಲಿ ಏನು ಮಾಡ್ಬೋದು, ಮಹೇಶ್ ಅವ್ರಿಗೆ ಮ್ಯೂಸಿಕ್ ನಾಲೆಡ್ಜ್ ಸ್ವಲ್ಪ ಚೆನ್ನಾಗಿದೆ, ಈಸ್ ಗಾಟ್ ಅ ಮ್ಯೂಸಿಕಲ್ ಸೆನ್ಸ್ ಆ್ಯಂಡ್ ಕರೆಕ್ಟ್ ಯಾವ್ದಾರ ಏರು ಪೇರು ಎಲ್ಲ ಇದ್ದಾಗ ತುಂಬ ಚೆನ್ನಾಗಿ ವರ್ಣಿಸ್ತಾರೆ ನಮ್ಮ ನಿರ್ದೇಶಕರು. ಸೊ ಅವ್ರಿಗೆ ರವಿ ಬಸ್ತೂರ್ ಅವ್ರಿಗೆ ಕರೆಕ್ಟಾಗಿ ಪೇರ್ ಮ್ಯಾಚ್ ಆಯಿತು. ಸೊ ಅದರಿಂದ ಒಂದು ಒಳ್ಳೆ ಮ್ಯೂಸಿಕ್ ಅನ್ನೋದು ಒಳ್ಳೆ ಔಟ್ಪುಟ್ ಬಂತು. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್, ರವಿಜಿ ಈಸ್ ಅನ್ ಅದರ್ ಹೀರೋ ಫಾರ್ ದ ಪ್ರಾಜೆಕ್ಟ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಅದೆಲ್ಲ ಇವ್ರನ್ನ ಕೇಳ್ಕೋಬೇಕಪ್ಪ, ನಮ್ಮ ನಿರ್ಮಾಪಕರು, ನಮ್ಮ ನಿರ್ದೇಶಕರನ್ನ. ಬಿಕಾಸ್ ಇವತ್ತು ನಮಗೆ ಆಗ್ತಿರೋ ಕೆಲವು ಫಿಯರ್ಸಮ್ ಥಿಂಗ್ಸ್, ಇವಾಗ ಒಮಿಕ್ರಾನ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದನ್ನೆಲ್ಲ ನೋಡ್ಕೊಳೋದಾಗ ದಯವಿಟ್ಟು ಎಲ್ಲರೂ ಮೋರ್ ದೆನ್ ಎನಿಥಿಂಗ್ ಸಿನಿಮಾನೂ ಎಂಜಾಯ್ ಮಾಡಬೇಕು, ಆಚೆಗಡೆನೂ ಓಡಾಡಬೇಕು, ಅಚ್ಚುಕಟ್ಟಾಗಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅಂದರೆ ದಯವಿಟ್ಟು ಎಲ್ಲರೂ ಡಬಲ್ ಡೋಸೇಜ್ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಅದಕ್ಕೊಂದು ಪ್ರೂಫ್ ಇಟ್ಕೊಂಡು ಎಲ್ಲ ಕಡೆ ಟ್ರಾವೆಲ್ ಮಾಡಿ. ಬಿಕಾಸ್ ಮತ್ತೊಮ್ಮೆ ಕಠಿಣವಾಗಿ ಏನಾರು ಅದು ಇದು ಅಂತ ಗೌರ್ಮೆಂಟ್ ಏನಾದ್ರು ಡಿಸೈಡ್ ಮಾಡಿದಾಗ ಮತ್ತೆ 50% ಬಸ್ಸು, 50% ಅಲ್ಲಿ ಹೋಗಬೇಕು, 50% ಲಾಕು, ಅದು ಮತ್ತೆ ರಗಳೆಗಳು ಸ್ಟಾರ್ಟ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ವ್ಯಾಕ್ಸಿನೇಷನ್ ತೊಗೊಂಡು ಆರೋಗ್ಯ ಬಗ್ಗೆ ಇರಿ, ಜೊತೆಗೆ ಸಿನಿಮಾ ಬರಲಿಕ್ಕೂ ನಿಮ್ಗೊಂದು ಕಾನ್ಫಿಡೆನ್ಸ್ ಇರುತ್ತೆ, ನಮ್ಮಿಂದ ಅಲ್ಲ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಅದನ್ನೆಲ್ಲ ಕಾಳಜಿಲಿ ಇಟ್ಕೊಂಡು ದಯವಿಟ್ಟು ನಿಮ್ಮ ನಿಮ್ಮ ಆರೋಗ್ಯನೂ ನೋಡ್ಕೊಳ್ಳಿ ಅಂತ ಹೇಳಿ. ನೀವು ಹಂಗಂತಿದ್ದಂಗೆ ನಮ್ಗೆ 50% ಜೀವ ಹಿಂಗೆ ಹೊಟ್ಟೋಗಿದೆ, ಈಗ ಇದು ಜೀವ ವಾಪಸ್ ಬರಬೇಕು ಗೊತ್ತಿಲ್ಲ. ಸೊ ಇದೆಲ್ಲ ತುಂಬ ಭಯ ಆಗುವಂಥ ವಿಚಾರ. ಯಾರೇ ಆಗಿರಲಿ ಹೊಟ್ಟೆಪಾಡು ಎಲ್ರದ್ದು, ಇದಕ್ಕೆ ಅಂತ ಒಂದು ಇನ್ವೆಸ್ಟ್ಮೆಂಟ್ ಇರುತ್ತೆ, ನಿರ್ಮಾಪಕರು ಹಣ ಹಾಕಿರ್ತಾರೆ ಆ್ಯಂಡ್ ಹಲವಾರು ಜನ ಇದರಲ್ಲಿ ನಂಬಿಕೊಂಡು ಬದುಕ್ತಾ ಇರ್ತೀವಿ. ಸೊ ಎಲ್ಲ ನೋಡ್ಕೊಂಡು ಮಾಡಿಕೊಂಡು ಇದನ್ನು ಸ್ವಲ್ಪ ಗಂಭೀರತೆ ತೊಗೊಂಡು ಆದಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡಾಗ ಸೊಸೈಟಿ ಚೆನ್ನಾಗಿರುತ್ತೆ. ದಯವಿಟ್ಟು ಅದ್ರ ಬಗ್ಗೆ ಎಲ್ಲರೂ ಕಾಳಜಿ ವಹಿಸಬಹುದೇನೋ ಅಂತ ಅಂದ್ಕೊಂಡಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ನಿರ್ಮಾಪಕರು ಖುಷಿಯಾಗಿದ್ದಾರೆ, ಈಸ್ ಪೀಸ್ಫುಲ್ ಬೇಸಿಕಲಿ. ಆಮೇಲೆ ಇಟ್ ಜಸ್ಟ್ ಥರ್ಡ್ ಡೇ ಆ್ಯಕ್ಚುಲಿ. ಸೊ ಇನ್ನೂ ನಡಿಬೇಕು. ಈ ವಾರ ಎಲ್ಲ ಆ್ಯಕ್ಚುಲಿ ಮಂಡೆಯಿಂದ ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ. ಎಲ್ಲ ಕಡೆ ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇದ್ದಾರೆ ಅಂತ ಕೇಳಿದ್ವಿ, ಹೆಣ್ಮಕ್ಳಾಗಿರಲಿ, ಪುಟ್ ಮಕ್ಕಳಾಗಿರಲಿ. ನಾನೇ ಟ್ರೇಡರ್ ವಿಸಿಟ್ಗೆಲ್ಲ ಹೋದಾಗ ನೋಡಿದೆ. ಸೊ ಎಲ್ಲೋ ಒಂದು ಕಡೆ ಇಷ್ಟೊಂದು ಪ್ರೀತಿಸ್ತಾ ಇದಾರಲ್ಲ, ಅದಕ್ಕೆ ನಾವು ಸದಾ ಅಲ್ಲ ನಾವು ಸಾಯೋ ತನಕ ಈ ವಿಚಾರದಲ್ಲಿ ನಮ್ಮ ಚಿರಋಣಿ ನಮ್ಮ ಅಭಿಮಾನಿ ದೇವರುಗಳಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.